ನಮಸ್ಕಾರ ನಾನು ಶೋಭಾ ರಾವ್ ಸ್ಮೈಲ್ ಮೇಕರ್ ಈ ವಿಡಿಯೋ ಮೂಲಕ ಮಂಗಳೂರಿನ ಬಗ್ಗೆ ಮಾತಾಡಿ ಇನ್ನೂ ಸ್ಮೈಲ್ಗಳನ್ನು ರಚಿಸುತ್ತಿದ್ದೇನೆ ಎಲ್ಲರಿಗೂ ಮಂಗಳೂರಿಗೆ ಸ್ವಾಗತ 9 ಭಾಷೆಗಳಲ್ಲಿ 9 ವಿಭಿನ್ನ ಹೆಸರುಗಳಿಂದ ಕರೆಯಲಾದ ಈ ನಗರ ಇಂಗ್ಲಿಷಲ್ಲಿ ಮ್ಯಾಂಗಲೋರ್ ತುಳು ಭಾಷೆಯಲ್ಲಿ ಕುಡ್ಲ ಕೊಂಕಣಿಯಲ್ಲಿ ಕೊಡಿಯಲ್ ಎಂದು ಪ್ರೀತಿಯಿಂದ ಕರೆಯುತ್ತಾರೆ ನೀವು ವಿಮಾನದಲ್ಲಿ ಬಂದರೆ ಮಂಗಳೂರು ಬಜ್ಪೆ ಏರ್ಪೋರ್ಟಲ್ಲಿ ಬೆಟ್ಟದ ಮೇಲೆ ಅಪರೂಪದ ಟೇಬಲ್ ಟಾಪ್ ರನ್ವೇ ಅನ್ನು ನೋಡಬಹುದು ಮಂಗಳೂರು ಕಡೆ ರಸ್ತೆ ಅಥವಾ ರೈಲ್ ಮೂಲಕ ಬಂದರೆ ನೀವು ನ್ಯಾಚುರಲ್ ಸೀನರಿ ನೋಡಿ ಆನಂದಿಸಬಹುದು ವಿಶೇಷವಾಗಿ ಗ್ಲಾಸ್ ಟಾಪ್ ವಿಸ್ಟಾಡೋಮ್ ಕೋಚ್ ಮೂಲಕ ಖಂಡಿತ ಬನ್ನಿ ಅನೇಕ ಅಂತಾರಾಷ್ಟ್ರೀಯ ಕ್ರೂಸ್ ಶಿಪ್ಸ್ ಮಂಗಳೂರಿನ ಬಂದರಿಗೆ ಬರುತ್ತದೆ ನಗರದ ಮಧ್ಯಭಾಗವನ್ನು ಹಂಪನಕಟ್ಟ ಎಂದು ಕರೆಯುತ್ತಾರೆ ಟೌನ್ ಹಾಲ್ ನೆಹರು ಮೈದಾನ್ ಕ್ಲಾಕ್ ಟವರ್ ಕಚೇರಿಗಳು ಮಾಲ್ಗಳು ಅತಿ ಉತ್ತಮ ಆಸ್ಪತ್ರೆಗಳು ಶಿಕ್ಷಣ ಸಂಸ್ಥೆಗಳು ಇರುವ ಜಾಗ ಇದು 5 ನ್ಯಾಷನಲ್ ಬ್ಯಾಂಕ್ ಈ ಜಿಲ್ಲೆಯಿಂದ ಸ್ಥಾಪನೆಯಾಗಿದೆ ನೀವು ಧೈರ್ಯಶಾಲಿ ರಾಣಿ ಅಬ್ಬಕ್ಕ ಬಗ್ಗೆ ಇತಿಹಾಸ ಪುಸ್ತಕಗಳಲ್ಲಿ ಓದಿದ್ದೀರಾ ಪೋರ್ಚುಗೀಸ್ ವಿರುದ್ಧ ಯುದ್ಧ ಮಾಡಿ ಇವರಿಗೆ ಭಾರತದ ಪ್ರಥಮ ಮಹಿಳಾ ಸ್ವತಂತ್ರ ಹೋರಾಟಗಾರತಿ ಅನ್ನುವ ಗೌರವ ಇದೆ ಮಂಗಳೂರು ಕೋಟೆಯಲ್ಲಿ ಈಗ ಉಳಿದಿರುವುದು ಸುಲ್ತಾನ್ ಬತ್ತೇರಿ ಎಂಬ ವಾಚ್ ಟವರ್ ಮಾತ್ರ ಇದೆ ಪೌರಾಣಿಕ ಇತಿಹಾಸ ಪ್ರಕಾರ ಪರಶುರಾಮ ಈ ನಾಡನ್ನು ಸಮುದ್ರದಿಂದ ಮರಳಿ ಪಡೆದನು ಅವರು ಶಿವದೇವರನ್ನು ಪೂಜಿಸಿದ ಸ್ಥಳ ಇವತ್ತು ಖದ್ರಿ ದೇವಸ್ಥಾನದಲ್ಲಿ ಕಾಣಬಹುದು ಮಂಗಳೂರಿನ ಜನರು ನಾಗಬನದಲ್ಲಿ ನಾಗಪೂಜೆ ಮಾಡ್ತಾರೆ ಕುಡುಪು ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಅಂತಹ ಶಕ್ತಿಶಾಲಿ ನಾಗ ದೇವಸ್ಥಾನಗಳು ಇಲ್ಲಿ ಪ್ರಸಿದ್ಧವಾಗಿದೆ ಮತ್ತು ನಾಗಮಂಡಲದಂತಹ ವಿಶೇಷ ನಾಗಪೂಜೆಯೂ ಸಹ ನೋಡಬಹುದು ಮಂಗಳೂರು ಪ್ರದೇಶದ ಅನೇಕ ಹಳೆ ದೇವಸ್ಥಾನಗಳಾದ ವಿಶೇಷವಾದ ಆರ್ಕಿಟೆಕ್ಚರ್ ಬಹಳ ಭಿನ್ನವಾಗಿದೆ ಇಲ್ಲಿಯ ವಿಗ್ರಹಗಳನ್ನು ಪಲ್ಲಕ್ಕಿ ಅಥವಾ ರಥದಲ್ಲಿ ಕೊಂಡು ಹೋಗುತ್ತಾರೆ ಮಂಗಳೂರಿನಲ್ಲಿ ನಡೆಯುವ ನವರಾತ್ರಿ ಮೆರವಣಿಗೆ ಬಗ್ಗೆ ಹೆಚ್ಚಿನ ಹೊರಗಿನವರಿಗೆ ತಿಳಿದಿಲ್ಲ ದಸರಾ ಸಮಯದಲ್ಲಿ ಹುಲಿವೇಷ ಹಾಡು ನೃತ್ಯ ಮತ್ತು ಟ್ಯಾಬ್ಲೋಗಳು ಇಲ್ಲಿಯ ನವರಾತ್ರಿಯ ವಿಶೇಷತೆ ಸಾಧ್ಯವಾದರೆ ಇಲ್ಲಿಯ ಭೂತಕೋಲ ಅಥವಾ ನೇಮೋತ್ಸವ ಸಹ ನೋಡಬಹುದು ಸಂಭ್ರಮದ ಶುರುವಲ್ಲಿ ಪಟಾಕಿ ಪ್ರದರ್ಶನವನ್ನು ಸಾಮಾನ್ಯವಾಗಿ ಬ್ಯಾರಿ ಮುಸ್ಲಿಂ ಕುಟುಂಬದ ಸದಸ್ಯರು ಮಾಡ್ತಾರೆ ಬಂದರಿನಲ್ಲಿ ಇರುವ ಮೀನುಗಾರ ಚಟುವಟಿಕೆ ನೋಡಬಹುದು ಅಥವಾ 1ನೇ ಶತಮಾನದ ಜುಮ್ಮಾ ಮಸ್ಜಿದಿಗೆ ಸಹ ಭೇಟಿ ಮಾಡಬಹುದು ಮಂಗಳೂರಿನಲ್ಲಿ ಅನೇಕ ಅದ್ಭುತವಾದ ಚರ್ಚ್ಗಳು ಇದೆ ಸೇಂಟ್ ಅಲೋಯ್ಷಿಯಸ್ ಚಾಪಲಿನ ಒಳಭಾಗವನ್ನು ಆವರಿಸಿದ ಫ್ರೆಸ್ಕೋ ಪೇಂಟಿಂಗ್ ಒಂದು ಅದ್ಭುತವಾದ ಕಲಾಕೃತಿ ಶಿಕ್ಷಣ ಪ್ರಿಂಟಿಂಗ್ ಪ್ರೆಸ್ ಕಾಫಿ ಕ್ಯೂರಿಂಗ್ ಟೈಲ್ ಮೇಕಿಂಗ್ ಉದ್ಯಮ ಕ್ಷೇತ್ರದಲ್ಲಿ ಮಂಗಳೂರಿನ ಬೆಳವಣಿಗೆಗೆ ಮಿಷನರೀಸ್ ಅವರ ಬಹಳ ಕೊಡುಗೆ ಇದೆ ಇಲ್ಲಿಯ ಖದ್ರಿ ಉದ್ಯಾನವನ ಅಥವಾ ಪಿಲಿಗುಲ ನಿಸರ್ಗಧಾಮಗೆ ಖಂಡಿತ ಭೇಟಿ ಕೊಡಿ ಅಲ್ಲಿಯ ಆರ್ಟಿಸನ್ಸ್ ವಿಲೇಜಲ್ಲಿ ಹಳೆಯ ಕೌಶಲ್ಯಗಳನ್ನು ಜೀವಂತವಾಗಿ ಇಟ್ಟಿದ್ದಾರೆ ಮತ್ತು ಬಂಟರ ಗುತ್ತು ಮನೆ ಖಂಡಿತ ನೋಡಿ ಮಂಗಳೂರಿನ ರಸ್ತೆಗಳಲ್ಲಿ ನಡೆದರೆ ಆಧುನಿಕ ಅಪಾರ್ಟ್ಮೆಂಟ್ಗಳು ಮತ್ತು ಪ್ರಾಚೀನ ಮನೆಗಳು ಒಟ್ಟಿಗೆ ಕಾಣಬಹುದು ರುಚಿಕರ ಆಹಾರ ಮಂಗಳೂರಿನ ದೊಡ್ಡ ಸ್ಪೆಷಾಲಿಟಿ ಸಸ್ಯಹಾರಿ ಅಥವಾ ಮಾಂಸಾಹಾರಿಗಳಿಗೆ ತಿಂಡಿ ಊಟ ಅಥವಾ ಉಪಹಾರದಲ್ಲಿ ತುಂಬ ವೆರೈಟಿ ಇದೆ ಇಲ್ಲಿಯ ಪ್ರಸಿದ್ಧ ಐಡಿಯಲ್ ಐಸ್ ಕ್ರೀಮ್ ಪಾರ್ಲರಲ್ಲಿ ಕಡ್ಬಟ್ ಮತ್ತು ಇತ್ಯಾದಿ ಥರದ ಐಸ್ ಕ್ರೀಮ್ನ ಟ್ರೈ ಮಾಡಲು ಮರೆಯಬೇಡಿ ಇಲ್ಲಿಯ ಟಾಡಿ ಡ್ರಿಂಕ್ ಪ್ರಸಿದ್ಧವಾಗಿದೆ ಸಾಧ್ಯವಾದರೆ ಮಂಗಳೂರಿನ ಅನೇಕ ಬಾರ್ಗಳು ಅಥವಾ ಕ್ಲಬ್ಗಳಲ್ಲಿ ಅತಿಥಿಯಾಗಿ ನೀವು ವಿಶ್ರಾಂತಿ ಪಡೆಯಬಹುದು ಇಲ್ಲಿಯ ಕಂಬಳ ಎಂಬ ಪುರಾತನ ಕ್ರೀಡೆಯನ್ನು ಪೂರ್ಣ ಉತ್ಸಾಹದಿಂದ ವೀಕ್ಷಿಸಬಹುದು ಇಲ್ಲಿ
ಕೋಳಿಯ ಕಾದಾಟಗಳನ್ನು ಸಹ ಆಯೋಜಿಸುತ್ತಾರೆ. ಚನ್ನೆಮನೆಯಂತಹ ಹಳೆಯ ಆಟಗಳು ಈಗಲೂ ಮಂಗಳೂರಿನ ಮನೆಗಳಲ್ಲಿ ಕಂಡುಬರುತ್ತವೆ ಮತ್ತು ಯಕ್ಷಗಾನ ಎಂಬ ಸ್ಥಳೀಯ ಜಾನಪದ ಕಲೆಯನ್ನು ಸಹ ಖಂಡಿತ ನೋಡಿ. ವ್ಯಾಪಕವಾದ ಮೇಕಪ್ ಮತ್ತು ವೇಷಭೂಷಣಗಳನ್ನು ಸ್ವತಃ ಹಾಕುವ ಪ್ರದರ್ಶಕರನ್ನು ಮೆಚ್ಚಿಕೊಳ್ಳಿ. ಇಲ್ಲಿ ಶಾಪಿಂಗ್ ಮಾಡಲು ಬಹಳ ಸಾಮಗ್ರಿ ಇದೆ. ತಾಮ್ರ ಅಥವಾ ಹಿತ್ತಾಳೆಯ ವಸ್ತುಗಳು, ತಿಂಡಿಗಳು, ಹಲಸು ಅಥವಾ ಮಾವಿನ ವಸ್ತುಗಳು, ತಾಳೆಬೆಳ್ಳ, ಮಸಾಲೆಗಳು, ಉಪ್ಪಿನಕಾಯಿ ಇತ್ಯಾದಿ. ಮಂಗಳೂರಿನ ಸುತ್ತಮುತ್ತ ಅನೇಕ ನ್ಯಾಚುರೋಪತಿ, ಯೋಗ ಅಥವಾ ಆಯುರ್ವೇದಿಕ್ ಕ್ಲಿನಿಕಲ್ಲಿ ಡಿಟಾಕ್ಸ್ ಪ್ರೋಗ್ರಾಂ ತಗೊಂಡು ಆರೋಗ್ಯ ವೃದ್ಧಿ ಮಾಡಬಹುದು. ಮಳೆಗಾಲ ಆದರೂ ಸೆಕೆಗಾಲ ಆದರೂ ಸಹ ಮಂಗಳೂರಿನ ಬಸ್ ಸೇವೆ ತುಂಬ ಉತ್ತಮವಾಗಿದೆ. ನೀವು ಹತ್ತಿರದ ಪ್ರದೇಶಗಳಿಗೆ ಡೇ ಟ್ರಿಪ್ಸ್ ಮಾಡಬಹುದು. ಟ್ರೆಕ್ಕಿಂಗ್, ಸ್ಕೂಬಾ ಡೈವಿಂಗ್, ತುಳು ಮ್ಯೂಸಿಯಂ, ದೇವಸ್ಥಾನ, ಜೈನ್ ಬಸದಿ, ಇನ್ನೂ ಹಲವಾರು ಪ್ರವಾಸಿ ತಾಣ ಇದೆ. ಪ್ರಾಚೀನ ಸಂಸ್ಕೃತಿ ಮತ್ತು ಆಧುನಿಕ ಸೌಕರ್ಯಗಳ ಉತ್ತಮ ಸಮತೋಲನ ಇರುವ ನಮ್ಮ ವಿಶೇಷ ನಗರ ಮಂಗಳೂರು. ನಮ್ಮ ಪ್ರೀತಿಯ ಸ್ಥಳೀಯ ಸ್ಥಳ ಮಂಗಳೂರಿನ ಬಗ್ಗೆ ಮಾಹಿತಿಯನ್ನು ಕೇಳಿದ್ದಕ್ಕೆ ಧನ್ಯವಾದಗಳು. ನಮ್ಮ ಅನನ್ಯ ಮಂಗಳೂರಿಗೆ ಭೇಟಿ ನೀಡಿ ಮತ್ತು ಜೀವಮಾನದ ನೆನಪುಗಳನ್ನು ರಚಿಸಿ.